ಕುಂಚಗಲ್ ಬಂಡೇಮಠ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ತಿಂಗಳ ಹಿಂದೆಯೇ ಸ್ವಾಮೀಜಿ ವಿಡಿಯೋ ರಿವೀಲ್ ಆಗಿತ್ತು ಸ್ವಾಮೀಜಿ ಬಳಿ ಹನಿ ಟ್ರ್ಯಾಪ್ ಗ್ಯಾಂಗ್ ಈ ವಿಚಾರವಾಗಿ ದುಡ್ಡನ್ನ ಕೂಡ ವಸೂಲಿ ಮಾಡಿತು ಪ್ರಭಾವಿ ರಾಜಕಾರಣಿಯ ಮಧ್ಯಸ್ಥಿಕೆ ಬ್ಲ್ಯಾಕ್ ಮೇಲ್ ಅನ್ನು ನಿಲ್ಲಿಸಿದ್ರು ಆದರೆ ಇತ್ತೀಚೆಗೆ ಮತ್ತೆ ಬೆದರಿಕೆಯನ್ನು ಹಾಕ್ತಾ ಇತ್ತು ಹನಿ ಟ್ರ್ಯಾಪ್ ಗ್ಯಾಂಗ್ ಪ್ರಭಾವಿ ರಾಜಕಾರಣಿಯವರು ಮಧ್ಯಸ್ಥಿಕೆಯನ್ನು ವಹಿಸಿ ಅವರಿಗೆ ಬ್ಲ್ಯಾಕ್ ಮೇಲ್ ಆಗೋದನ್ನ ತಪ್ಪಿಸಿದ್ರು ಆದರೆ ಇತ್ತೀಚೆಗೆ ಮತ್ತೆ ಆ ವಿಡಿಯೋ ವಿಚಾರವಾಗಿ ಹನಿ ಟ್ರ್ಯಾಪ್ ಗ್ಯಾಂಗ್ ಬೆದರಿಕೆ ಹಾಕ್ತಾ ಇತ್ತು ಮತ್ತಷ್ಟು ವಿಡಿಯೋಗಳಿದೆ ಇಷ್ಟೇ ಅಲ್ಲ ನಮ್ಮ ಬಳಿ ಇನ್ನೂ ವಿಡಿಯೋಗಳಿದೆ ಅಂತ ಹೇಳಿ ಸ್ವಾಮೀಜಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇತ್ತು ಆ ಗ್ಯಾಂಗ್ ಸಾವಿನ ರಹಸ್ಯದ ಬಗ್ಗೆ ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ ಅಂದ್ರೆ ಇಲ್ಲಿ ಪ್ರಭಾವಿ ರಾಜಕಾರಣಿಯ ಇನ್ವಾಲ್ವ್ಮೆಂಟ್ ಇದ್ದಿದ್ದು ಈ ರೀತಿ ಸ್ವಾಮೀಜಿಗೆ ಒಂದು ಗ್ಯಾಂಗ್ ಹನಿ ಟ್ರ್ಯಾಪ್ ಮಾಡಿ ಬೆದರಿಕೆ ಹಾಕ್ತಾ ಇತ್ತು ದುಡ್ಡಿಗೋಸ್ಕರ ದುಡ್ಡು ವಸೂಲಿ ಮಾಡೋದಕ್ಕೋಸ್ಕರ ಬೆದರಿಕೆ ಹಾಕ್ತಾ ಇತ್ತು ಆ ಸಂದರ್ಭದಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಬೆದರಿಕೆ ಹಾಕದಂತ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಈ ಪ್ರಕರಣವನ್ನ ಇತ್ಯರ್ಥಪಡಿಸಿದ್ರು ಆದರೆ ಇತ್ತೀಚೆಗೆ ನಮ್ಮ ಬಳಿ ಇಷ್ಟೇ ಅಲ್ಲ ಇನ್ನು ಹಲವಾರು ವಿಡಿಯೋಗಳಿವೆ ಅಂತ ಆ ಹನಿ ಟ್ರ್ಯಾಪ್ ಗ್ಯಾಂಗ್ ಮತ್ತೆ ಸ್ವಾಮೀಜಿ ಅವರನ್ನ ಪೀಡಿಸೋಕೆ ಶುರು ಮಾಡಿತ್ತು ಹಾಗಾಗಿನೇ ಮನಕ್ಕೆ ಹೆದರಿ ಸ್ವಾಮೀಜಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿ ಸ್ಫೋಟಕ ಮಾಹಿತಿ ತನಿಖೆ ಸಂದರ್ಭದಲ್ಲಿ ಬಯಲಾಗ್ತಾ ಇರೋದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಮೋಹನ್ ಇಲ್ಲಿ ಪ್ರಭಾವಿ ರಾಜಕಾರಣಿಯೊಬ್ಬರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಅಂದ್ರೆ ಆ ಇನ್ವಾಲ್ವ್ಮೆಂಟ್ ಇದ್ದಿದ್ದು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಆಗ್ತಾ ಇದ್ದಂತ ದೌರ್ಜನ್ಯ ಅಥವಾ ಅವರಿಗೆ ಏನು ಬೆದರಿಕೆ ಹಾಕ್ತಾ ಇದ್ರು ಅದನ್ನ ಅವರು ತಡೆದಿದ್ರು ಅನ್ನೋ ಮಾಹಿತಿ ಇದೀಗ ತನಿಖೆಯಿಂದ ಬೆಳಕಿಗೆ ಬಂದಿರೋದು ಮೋಹನ್ ಹೌದು ಜನವಿ ಈಗಾಗಲೇ ಏನು ಸ್ವಾಮೀಜಿಗಳ ಪ್ರಕರಣ ಏನಿದೆ ಈ ಪ್ರಕರಣವನ್ನ ಬೇಧಿಸುತ್ತಕಂತ ಪೊಲೀಸರಿಗೆ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿರತಕ್ಕಂತದ್ದು ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈಗ ಕಂಚುಗಲ್ ಬಂಡೇಮಠ ಏನಿದೆ ಈ ಮಠದ ಸ್ವಾಮೀಜಿಯ ವಿಡಿಯೋ ಈ ಹಿಂದೆ ಕಳೆದ 6 ತಿಂಗಳ ಹಿಂದೆ ವೈರಲ್ ಆಗಿತ್ತು ಆದ್ರೆ ಆ ವೈರಲ್ ಆಗಿದ್ದಂತ ವಿಡಿಯೋ ಸದ್ಯ ಒಬ್ಬ ಪ್ರಭಾವಿ ರಾಜಕಾರಣಿಗೂ ಕೂಡ ಕೈ ಸೇರಿತ್ತು ಈ ಕೈ ಸೇರಿದಂತ ಸಂದರ್ಭದಲ್ಲಿ ಏನೋ ಸ್ವಾಮೀಜಿಗಳಿಗೆ ಈ ರೀತಿ ಎಲ್ಲ ಮಾಡಬಾರದು ಅನ್ನೋ ಒಂದು ಕಾರಣಕ್ಕೆ ಅವರ ಏನೋ ಈಗಾಗಲೇ ಹನಿ ಟ್ರ್ಯಾಪ್ ಅನ್ನ ಮಾಡಲಿಕ್ಕೆ ಅಂದ್ರೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಲಿಕ್ಕೆ ಮುಂದಾದಂತಹ ಮಹಿಳೆ ಹಾಗೂ ಅವರ ಗ್ಯಾಂಗಿಗೆ ಒಂದು ಎಚ್ಚರಿಕೆಯನ್ನ ನೀಡಿ ಸದ್ಯ ಆ ಒಂದು ವಿಡಿಯೋ ಹೊರಬರದೇ ಇರೋ ರೀತಿ ನೋಡ್ಕೊಂಡಿದ್ರು ಆದ್ರೆ ಮತ್ತೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ನಮ್ಮ ಬಳಿ ಇವೆ ಎಂದು ಈಗಾಗಲೇ ಏನು ಆ ಮಹಿಳೆ ಮತ್ತು ಆ ಮಹಿಳೆಯ ಗ್ಯಾಂಗ್ ಏನಿದೆ ಸದ್ಯ ಏನೋ ಮೊನ್ನೆ ಅಷ್ಟೇ ಸ್ವಾಮೀಜಿಯ ಹಿಂದೆ ಅಂದ್ರೆ ಕಳೆದ ಒಂದು ವಾರಗಳಿಂದ ಸಾಕಷ್ಟು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ತೇಜೋವಧೆಯನ್ನ ಮಾಡ್ಲಿಕ್ಕೆ ಹಾಗೂ ಅವರಿಗೆ ಟಾರ್ಚರ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಹಾಗಾಗಿ ಏನು ನಿನ್ನೆ ನಡಿಬೇಕಾಗಿದ್ದಂತಹ ಶಂಕುಸ್ಥಾಪನೆ ಸಂದರ್ಭದಲ್ಲಿ ನಿಮ್ಮ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಅಂದ್ರೆ ಅವರಿಗೆ ಸ್ವಾಮಿಗೆ ಬೆದರಿಕೆಯನ್ನ ಹಾಕಿರ್ತಕ್ಕಂಥದ್ದು ಕೂಡ ಸದ್ಯ ಮಾಹಿತಿ ತಿಳಿದು ಬಂದಿರತಕ್ಕಂಥದ್ದು ಹೀಗಾಗಿ ಇಲ್ಲೋ ಒಂದ್ ಕಡೆ ಅಂದ್ರೆ ಸ್ವಾಮೀಜಿಗಳ ಇದು ಇನ್ನು ಸಾವಿಗೆ ಇವರು ಹಿಂದೆಯಿಂದನೂ ಕೂಡ ಕೆಚ್ಚಾಕಿರ್ತಕ್ಕಂಥದ್ದು ಅದಲ್ಲದೆ ಏನಂದ್ರೆ ಅವರ ಬಳಿ ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನ ಪೀಕಿದ್ದಾರೆ ಈಗಾಗಲೇ ಹೀಗಾಗಿ ಸ್ವಾಮೀಜಿಯು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಹಣವನ್ನ ಕಳೆದುಕೊಂಡಂತ ಸ್ವಾಮೀಜಿಗೆ ಮತ್ತೆ ಮತ್ತೆ ಇದೇ ರೀತಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಪ್ರಭಾವಿ ನಾಯಕರು ಅಂದ್ರೆ ರಾಜಕಾರಣಿಯು ಕೂಡ ಸದ್ಯ ಮಧ್ಯಸ್ಥಿಕೆಯನ್ನು ವಹಿಸಿ ಇನ್ನು ಮುಂದೆ ಯಾವುದೇ ರೀತಿಯ ಈ ಒಂದು ಕೆಲಸಗಳು ಅಂದ್ರೆ ಹಣವನ್ನ ನೀಡೋದಾಗ್ಲಿ ಅಥವಾ ಸ್ವಾಮೀಜಿಗಳಿಗೆ ಬೆದರಿಕೆಯನ್ನ ಹಾಕೋದಾಗ್ಲಿ ಮಾಡಬಾರ್ದು ಅನ್ನೋದು ಎಚ್ಚರಿಕೆಯನ್ನ ಸದ್ಯ ಕೊಟ್ಟಿದ್ರು ಆದ್ರೆ ಈಗ ಮತ್ತೆ ಅದೇ ಒಂದು ಕೆಲಸ ಮುಂದುವರ್ತಕ್ಕಂಥದ್ದು ಹೀಗಾಗಿ ಏನು ಆ ಮಹಿಳೆ ಮತ್ತೆ ಆ ಮಹಿಳೆ ಹಿಂದೆ ಇರ್ತಕ್ಕಂತಹ ಗ್ಯಾಂಗ್ ಏನಿದೆ ಇವರಿಗೂ ಕೂಡ ಸಾಕಷ್ಟು ಈಗಾಗಲೇ ಪೊಲೀಸರು ತನಿಖೆಯನ್ನ ನಡೆಸಿ ಅವರನ್ನ ಹುಡುಕಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಬ್ಲ್ಯಾಕ್ ಮೇಲ್ ಮಾಡಿದಂತವರಿಗೂ ಕೂಡ ಅವರು ಏನು ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಇನ್ನು ಮೋಹನ್ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ನಲ್ಲಿ ಯಾರೆಲ್ಲ ಇದ್ದಾರೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಯಾವ ಮಹಿಳೆಯನ್ನ ಮುಂದಿಟ್ಕೊಂಡು ಸ್ವಾಮೀಜಿಗೆ ಬೆದರಿಕೆ ಹಾಕಲಾಗ್ತಾ ಇತ್ತು ಈ ಆಂಗಲ್ ನಲ್ಲಿ ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗಿದೆ ಸದ್ಯ ಈಗ ಏನೋ ಬ್ಲ್ಯಾಕ್ ಮೇಲ್ ಮಾಡಿ ಏನು ಸ್ವಾಮೀಜಿ ಆತ್ಮಹತ್ಯೆ ಶರಣಾಗಿದ್ದಾರೆ ಹೀಗಾಗಿ ಮಹಿಳೆ ಹಾಗೂ ಮಹಿಳೆಯ ಹಿಂದೆ ಶ್ರೀ ಪ್ರಭಾವಿ ಶ್ರೀಗಳ ಕೈವಾಡ ಕೂಡ ಇರ್ತಕ್ಕಂಥದ್ದು ಕೂಡ ನಮ್ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅದಲ್ಲದೆ ಪ್ರಭಾವಿ ರಾಜಕಾರಣಿಯ ಒಬ್ಬರ ಕೈವಾಡ ಕೂಡ ಇದೆ ಅನ್ನೋದು ಕೂಡ ಸದ್ಯ ಪೊಲೀಸರ ತನಿಖೆಯ ತಕ್ಕ ಮಟ್ಟಿಗೆ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಹೀಗಾಗಿ ಆ ಇಬ್ಬರು ಅಂದ್ರೆ ಶ್ರೀಗಳು ಹಾಗೂ ಆ ರಾಜಕಾರಣಿ ಯಾರು ಎಂಬ ಪ್ರಶ್ನೆ ಕೂಡ ಸದ್ಯ ಮೂಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಮಹಿಳೆ ಯಾರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ
ಈ ಮಹಿಳೆ ಹಾಗೂ ಆ ಶ್ರೀಗಳು ಹಾಗೆ ಪ್ರಭಾವಿ ರಾಜಕಾರಣಿ ಬಗ್ಗೆ ಮಾಹಿತಿಯನ್ನ ಸದ್ಯ ಪೊಲೀಸರು ಕೂಡ ಕಲೆ ಹಾಕ್ತಿರ್ತಕ್ಕಂಥದ್ದು. ಹೀಗಾಗಿ ಇನ್ನು ನಿನ್ನೆಯಿಂದನೂ ಕೂಡ ಸುಮಾರು 10 ಜನರನ್ನ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಏನು ಅಜ್ಞಾತ ಸ್ಥಳಕ್ಕೆ 10 ಜನರನ್ನು ಕರೆದುಕೊಂಡು ಹೋಗಿ ಸದ್ಯ ಅನುಮಾನ ಬಂದಂತವರ ಮೇಲೆ ವಿಚಾರಣೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಹೀಗಾಗಿ ಏನು ಅವರವರ ಬಳಿ ಮಾಹಿತಿಯನ್ನ ಪಡೆದು ಮುಂದಿನ ಅಂದ್ರೆ ಇದಕ್ಕೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವರನ್ನ ಬಲಿಯಾಕಂತ ಕೆಲಸಕ್ಕೆ ಈಗಾಗಲೇ ಪೊಲೀಸರು ಕೈ ಹಾಕಿರ್ತಕ್ಕಂಥದ್ದು ಜನವಿ. ಥ್ಯಾಂಕ್ ಯು ಮಾಹಿತಿಗಾಗಿ ಮೋಹನ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.